ನಾನು ಇವತ್ತು ಹೋಗ್ತಾ ಇದ್ದೀನಿ ಮೈಸೂರಿಗೆ. ಸೊ ಹೊಸ ಹೈವೇ ಆದಾಗಿಂದ ನಾನು ಒಂದ್ಸಲ ಮೈಸೂರಿಗೆ ಹೋಗೇ ಇಲ್ಲ. ಸೊ ಅಂದ್ರೆ ಅರ್ಧರ್ಧ ರೋಡ್ ಆಗಿತ್ತು, ಸೊ ಅವಾಗ ಹೋಗಿದ್ದೆ. ಬಟ್ ರೀಸೆಂಟ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದು ಓಪನ್ ಮಾಡಿದಾಗಿಂದ ಒಂದ್ಸಲ ಹೋಗಿಲ್ಲ. ಅಂದ್ರೆ 2 ಗಂಟೆಲಿ ಮೈಸೂರಿಗೆ ಹೋಗ್ಬೋದಾ? ಅಂದ್ರೆ ಈಗ ನಾವು ಸುಮಾರು 12:30 ಆಗಿದೆ, ನಮ್ದು ನಿಯರ್ 12:30 ಆಗಿದೆ ಅವಾಗ. ಸೊ ಅರೌಂಡ್ 3 o'clock ಒಳಗಡೆ ನಾವು ಹೋಗಿ ಅಲ್ಲಿ ಊಟ ಮಾಡ್ತೀವಿ ಅನ್ನೋದೇ ಈಗ ಮ್ಯಾಟ್ರ್ ಇಷ್ಟೇ. ಸೊ ಹೊಸ ರೋಡ್ ಆದಾಗಿಂದ ನಾನು ಹೆಂಗಿದೆ ಅಂತ ನೋಡಿಲ್ಲ. ಸೊ ಬನ್ನಿ, ನಿಮ್ಮನ್ನ ಹೈವೇಲಿ ಕರ್ಕೊಂಡು ಹೋಗ್ತೀನಿ. ನೋಡಿದ್ರಲ್ಲ ಇಲ್ಲಿ ಕಾಣಿಸ್ತಿರೋ ಟೋಲೆ. ಸೊ ಸುಮಾರು ಜನ ಗಲಾಟೆ ಮಾಡ್ತಿದ್ರಲ್ಲ ರೀಸೆಂಟ್ ಡೇಸ್ ಅಲ್ಲಿ, ಇನ್ನು 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಅದೇ ಟೋಲ್ ಇದು. ನೋಡೋಣ ಇರಿ, ನಮ್ಮ ಹತ್ರ ಗಲಾಟೆ ಮಾಡ್ತಾರ ಇಲ್ಲ ಅಂತ. ಸೊ ಒಂದ್ ಸೈಡಾ 2 ಸೈಡಾ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. ಏನೋ ಒಂದೇ ಸರಿ ನಮಗೆ ಇಮಿಡಿಯೇಟ್ ಆಗಿ ತೆಗಿತಪ್ಪ, ಯಾಕಂದ್ರೆ ನಮ್ ಫಾಸ್ಟ್ ಟ್ರ್ಯಾಕ್ ಸ್ಟ್ರಾಂಗ್ ಇತ್ತೇನೋ ಗೊತ್ತಿಲ್ಲ. ಸೊ ಬನ್ನಿ ಶುರು ಮಾಡೋಣ ಹೈವೇ. ಓಕೆ, ನೈಸ್ ರೋಡ್ ತರನ ಇದೆ, ಇನ್ನು ಗೊತ್ತಾಗಲ್ಲ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ. ಸೊ ಅಲ್ಲಲ್ಲಿ ಚುನಾವಣೆ ಚೆಕ್ ಪೋಸ್ಟ್ ಈಗ ಹಾಕಿದ್ದಾರೆ. ಚುನಾವಣೆ ಚೆಕ್ ಪೋಸ್ಟ್ ಹಾಕಿದ್ರೆ ಅಫ್ಕೋರ್ಸ್ ನಾವು ನಿಲ್ಲಿಸಲೇಬೇಕು, ನಮ್ ಗಾಡಿ 99% ನಿಲ್ಸುವಂತ ಸಾಧ್ಯತೆಗಳು ಇದಾವೆ. ನೋಡೋಣ, ಚುನಾವಣೆ ಚೆಕ್ ಪೋಸ್ಟ್ ನಿಲ್ಸಿದ್ರೆ. ನಮಸ್ಕಾರ ಒಡೆಯನವ್ರಿಗೆ, ಅಷ್ಟು ನಮ್ಮನ್ನ ನಿಲ್ಸಿಲ್ಲ ಬಿಡಪ್ಪ ಮಿಲಿಟ್ರಿ ಅವರು. ಮನೆ ಶುರುವಾಯ್ತು ರೋಡು. ಆಸ್ ಯೂಶುವಲ್ ಆಮೇಲೆ ನಮ್ ಜೊತೆ ಇದಾರೆ ನಮ್ಮ ಕನ್ನಡ ಚಿತ್ರರಂಗದ ಭರವಸೆ ನಿರ್ದೇಶಕರು ಶ್ರೀ ದಿವಾಕರ್ ಡಿಂಡಿಮಾ ಅವರು. ತೋರಿಸಿ ಅಮಿತ್ ಒಂದ್ಸಲ ಅವ್ರನ್ನ. ಸೊ ಇವರು ದಿವಾಕರ್ ಡಿಂಡಿಮಾ ಅಂತ. ಆಲ್ಮೋಸ್ಟ್ ನಮ್ಮ ಹಳೆ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರ, ನಮ್ಮ ಮಂಗಳೂರು ಭಾಗಲೆಲ್ಲ ನಮ್ ಜೊತೆ ಬಂದಿದ್ರು. ಸೊ ಇವಾಗ ಮೈಸೂರಿಗೆ ಬರ್ತಿದ್ರು. ಅವರು ಮೂಲತಃ ಮೈಸೂರು ಪ್ರಾಂತ್ಯದವರೇ, KRS ಅವರೇ. ಸೊ ಅದೇ ಜೊತೆಗೆ ನಮ್ಮ ಈಗ ವಿಡಿಯೋ ಶೂಟ್ ಮಾಡ್ತಿರೋದು ಬಂದ್ಬಿಟ್ಟು ಅಮಿತ್ ಶೆಟ್ಟಿ ಅಂತ. ಸೊ ಅವರು ಇಲಾಚಿ ಮೀಡಿಯಾ ಫೌಂಡ್ರು. ಸೊ ಅವರು ನಮ್ ಜೊತೆ ಬರ್ತಿದ್ದಾರೆ. ಸೊ ಇವ್ರಿಬ್ರು ಜೊತೆ ಹೋಗೋದೇ ಒಂದ್ ಭಾಗ್ಯ ನನಗೆ. ಅದು ಇಂತ ಒಂದ್ ಹೈವೇ ಅಲ್ಲಿ ಹೋಗ್ತಿದೀವಿ. ಚೆನ್ನಾಗಿದೆ ಹೈವೇ ಅಂದ್ರೆ ನಿಮ್ಗೆ ಹೆಂಗ್ ಏನ್ ಅನಿಸ್ತಿದೆ ಅಪ್ಪ ಅಂದ್ರೆ, ನನಗೆ ಪಕ್ಕದ ರೋಡ್ ಹಿಂಗಿತ್ತ ನಾವು ಮೈಸೂರಿಗೆ ಹೋಗೋದಂತ ನಮಗೆ ಡೌಟ್ ಆಗ್ತಿದೆ. ಹಿಂಗ್ ಪಕ್ಕದ ಹಿಂಗ್ ಲೆಫ್ಟ್ ಸೈಡ್ ರೋಡ್ ನೋಡಿದ್ರು ಇಂಥ ರೋಡ್ ಅಲ್ಲಿ ಹೋಗ್ತಿದ್ವಾ ಮುಂಚೆ ಮೈಸೂರಿಗೆ ಅನಿಸ್ತಿದೆ. ಬಟ್ ಚೆನ್ನಾಗಿದೆ ಹೈವೇ, ಗುಡ್. ಎಸ್, ಇವಾಗ ನಾವು ಕರೆಕ್ಟ್ ಆಗಿ 12:40 ಆಗಿದೆ, ಅಂದ್ರೆ ಫ್ಲೈಓವರ್ ಹತ್ತಿದೀವಿ. 12:40 ಆಗಿದೆ ಕರೆಕ್ಟ್ ಟೈಮು. ಮೈಸೂರಿಗೆ ಎಷ್ಟು ಅವರ್ ಅಲ್ಲಿ ಹೋಗ್ತೀವಿ ಅನ್ನೋದೇ ಮ್ಯಾಟ್ರ್. ಸೊ ನಾನೀಗ ಸ್ಪೀಡ್ ಬಂದ್ಬಿಟ್ಟು 140-120 ಅಷ್ಟರಲ್ಲೇ ಹೋಗ್ತೀನಿ, ಜಾಸ್ತಿ ಹೋಗಲ್ಲ ಸ್ಪೀಡು. ಆಮೇಲೆ ಅತಿ ಸ್ಪೀಡ್ ಆಗಿ ಹೋಗಿ ನಮ್ಗೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಆಮೇಲೆ ತುಂಬಾ ಸ್ಪೀಡ್ ಹೋಗ್ಬೇಡಿ ಹೈವೇಲಿ. ಸೊ 120-140 ನಾರ್ಮಲ್ ಆಗಿ ಹೋಗ್ಬೋದು. ಆಮೇಲೆ ಈ ಕಾರಲ್ಲೂ 120-140 ಅಷ್ಟೇ ತುಂಬಾ ಸ್ಪೀಡ್ ಅಂತ ಅನ್ಸಲ್ಲ. ಸೊ ನಾವು ಇನ್ ಕೇಸ್ 120-140 ಹೋದ್ರೆ ಎಷ್ಟು ಅವರ್ ಅಲ್ಲಿ ಮೈಸೂರಿಗೆ ರೀಚ್ ಆಗ್ತೀವಿ ಅನ್ನೋದು ಇದೆ ಟಾಸ್ಕ್. ಸೊ ಬನ್ನಿ ಹೋಗೋಣ. ಟ್ರೈನ್ ಟಿಕೆಟ್ ಎಷ್ಟು ಹೇಳಿ ಒಬ್ರಿಗೆ ಮೈಸೂರಿಗೆ? ವಂಡರ್ಲಾಗೆ 10 ನಿಮಿಷಕ್ಕೆ ಬರ್ಬೋದು, ಮುಂಚೆ ತರ 1 hour ಆಗಲ್ಲ. ಬಿಡದಿ ವಂಡರ್ಲಾ ಎಲ್ಲ 10-15 ನಿಮಿಷ ಆರಾಮಾಗಿ ಬರ್ಬೋದು. ಸೊ ಇನ್ನು ಸುಮಾರು ನಮ್ಮ ಇಂಡಿಯನ್ ರೋಡ್ಗಳು ಅಪ್ಡೇಟ್ ಆಗಿಲ್ಲ ಅನ್ನೋಕೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಇವರೆಲ್ಲ ಲೆಫ್ಟ್ ಹಿಂಗೆ ಒಂಚೂರು ಲೆಫ್ಟಿಗೆ ಬರ್ಬೇಕಂದ್ರೆ ಇಂಡಿಕೇಟರ್ ಹಾಕಿ ಬರಂಗಿಲ್ಲ, ಸುಮ್ಮನೆ ರೋಡ್ ಖಾಲಿ ಇತ್ತು. ಆರನ್ ಮಾಡಲ್ಲ, ಏನಿಲ್ಲ. ಬ್ರಿಡ್ಜು ಓಕೆ ಓಕೆ, ಚೆನ್ನಾಗಿ ಆಗಿದೆ ಕೆಲಸ ಎಲ್ಲ, ಸೂಪರ್. ರೋಡು ಹೋಗ್ತಾ 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 ಹೆಂಗ ಅನಿಸ್ತಿದೆ ಅಂದ್ರೆ, ಈ ಬೈಕ್ ಅವ್ರನ್ನ ಬಿಡಬಾರ್ದಿತ್ತು ಅನಿಸ್ತಿದೆ, ಅಷ್ಟು ಬಿಟ್ರೆ ಇನ್ನೇನು ಅಲ್ಲ. ಈ ಬೈಕ್ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಒಬ್ಬೊಬ್ರು ಸೆಂಟ್ರಿಗೆ ಹೋಗ್ತಿದ್ದಾರೆ, ಒಬ್ಬೊಬ್ರು ಲೆಫ್ಟ್ ಹೋಗ್ತಿದ್ದಾರೆ, ಒಬ್ಬೊಬ್ರು ರೈಟರ್ ಹೋಗ್ತಿಲ್ಲ, ಸೆಂಟ್ರು ಲೆಫ್ಟೇ ಹೋಗೋರು ಜಾಸ್ತಿ. ಹಂಗಾಗಿ ಸ್ವಲ್ಪ ಕಷ್ಟ ಬೈಕ್ ಅವ್ರು ಓಡಾಡಕ್ಕೆ. ಅದ್ ಬಿಟ್ರೆ ರೋಡ್ ಖಾಲಿನೇ ಇದೆ ಇದು, ಮತ್ತೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು 12:40 ಅನ್ಕೊಳ್ಳಿ, ಅದ್ ಬಿಟ್ಟಾಗಿಲ್ಲ 12:30 ಅನ್ಕೊಳ್ಳಿ, 10 ನಿಮಿಷ ಹೆಚ್ಚು ಕಡಿಮೆನೆ ಬಿಟ್ಟಿವಿ ಅನ್ಕೊಂಡ್ರು
ಅರ್ಧ ಗಂಟೆ ಆಯ್ತು ಅಷ್ಟೇ ನಾವು ಬಿಟ್ಟು. ಅರ್ಧ ಗಂಟೆಗೆ ಮದ್ದೂರಲ್ಲಿ ಇದೀವಿ ಅಂದ್ರೆ ಗ್ರೇಟ್ ಅಲ್ವಾ. ಮುಂಚೆ ಎಲ್ಲ ಮದ್ದೂರಿಗೆ ಬರ್ಬೇಕಂದ್ರೆ ಮಿನಿಮಮ್ ಒಂದು ಎರಡು ಅವರ್ ಬೇಕಾಗಿತ್ತು. ಈಗ ಅರ್ಧ ಗಂಟೆಗೆಲ್ಲ ಮದ್ದೂರಿಗೆ ಬರ್ತೀವಿ ಅಂದ್ರೆ ಸೂಪರ್. ಅದೇ ಮಜಾ ಇದೆ ರೋಡು ಓಡ್ಸಕ್ ಮಾತ್ರ ಗಾಡಿಗಳು. ಬಟ್ ಒಂದೇನಪ್ಪ ಅಂದ್ರೆ ಲೆಫ್ಟ್ ರೈಟು ಲೆಫ್ಟ್ ರೈಟು ಹೋಗಕ್ ಆಗಲ್ಲ, ಸ್ಟ್ರೈಟ್ ಹೋಗ್ಬೇಕು. ಈಗ ಗಾಡಿಗಳು ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಗಿಬ್ಲಮ್ ಆದ್ರೆ ಲೆಫ್ಟ್ ರೈಟ್ ಹಾಕಕ್ ಎಲ್ಲೂ ಜಾಗಗಳು ಇಲ್ಲ. ಅದು ಒಂದ್ ಸ್ವಲ್ಪ ಏನೋ ಅನಿಸ್ತೈತೆ. ಈ ಬೇರೆ ಹೈವೇಗಳು ಕಂಪೇರ್ ಮಾಡಿದ್ರೆ ಅಂತಾರೆ ಬೇರೆ ಹೈವೇಗಳಿಗೆ ಏನೋ ಬೇರೆ ಹೈವೇಗಳಿಗೆ ಇರ್ತೇವೆ ಅಂತ. ಬಟ್ ಬೇರೆ ಹೈವೇಗಳು ಆಲ್ಟರ್ನೇಟಿವ್ ಆಗಿ ಉಟ್ಕೊಂಡಿಲ್ಲ, ಹೈವೇ ಮಾಡ್ಬೇಕಂತಾನೆ ಮಾಡಿರೋದು. ಸೊ ಇದು ಆಲ್ಟರ್ನೇಟಿವ್ ಹೈವೇ, ಇದು ಆಲ್ರೆಡಿ ಮೈಸೂರಿಗೆ ರೋಡ್ ಇತ್ತು, ಸೊ ಇವ್ರು ಹೈವೇ ಮಾಡಿದ್ದಾರೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಜಾಗಗಳು ಇರಬೇಕು ಅಂದ್ರೆ ರೆಸ್ಟ್ ಏರಿಯಾಗಳು ಏನಾದ್ರು ಇರ್ಬೇಕು. ಸೊ ಟೈಮ್ ಎಲ್ಲರೂ ಸೂಪರ್ ಕಾರ ಇರಲ್ಲ ಅಥವಾ ಎಲ್ಲರ ಹತ್ರನು ಒಳ್ಳೆ ಕಾರ್ಗಳು ಇರಲ್ಲ, ಕೆಲವೊಂದ್ಸರಿ ಏನೋ ಒಂದು ಪ್ರಾಬ್ಲಮ್ ಆಗ್ತವೆ. ಸೊ ಅವಾಗ ಒಂದ್ ಸ್ವಲ್ಪ ಜನಗಳಿಗೆ ಹೆಲ್ಪ್ ಆಗತ್ತರ ಇಲ್ಲಿ ಏನು ಇಲ್ಲ ಅನಿಸ್ತು. ಸೊ ಸುಮಾರು ಜನ ಅನ್ಕೋಬಹುದು ಏನ್ ಬೇರೆ ಹೈವೇಗಳಲ್ಲೆಲ್ಲ ಇರ್ತಾವ ಅಂತ. ಬೇರೆ ಹೈವೇಗಳು ಹೈವೇ ಮಾಡ್ಬೇಕು ಅಂತ ಹೇಳಿಬಿಟ್ಟೆ ಮಾಡಿರ್ತಾರೆ, ಅಲ್ಲಿ ಬೇರೆ ಆಲ್ಟರ್ನೇಟಿವ್ ದಾರಿಗಳು ಇಲ್ಲ. ಸೊ ಮೈಸೂರಿಗಿಂತ ಬೆಂಗಳೂರಿಗೆ ಮುಂಚೆಯಿಂದನೂ ಸುಮಾರು ವರ್ಷಗಳಿಂದ ಆಲ್ಟರ್ನೇಟಿವ್ ದಾರಿ ಇತ್ತು. ಬಟ್ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಅಂತ ಅನಿಸ್ತಿದೆ. ಬಟ್ ಓವರ್ ಆಲ್ ರೋಡ್ ಬಗ್ಗೆ ನೋ ಕಮೆಂಟ್ಸ್. ಸೊ ಮದ್ದೂರು ದಾಟಿದ್ವಿ ಈಗ ಆಲ್ಮೋಸ್ಟ್ ಅರೌಂಡ್ ಅರ್ಧ ಗಂಟೆಲಿ ಮದ್ದೂರು ದಾಟಿದೀವಿ ಅಂದ್ರೆ ಗ್ರೇಟ್ ಅಲ್ಲ. ಮಂಡ್ಯ ಇನ್ನೇನು ಮದ್ದೂರು ಬಂದ್ರೆ ಮಂಡ್ಯ ಬಂದಂಗೆ, ಮಂಡ್ಯ ಇನ್ನೊಂದು 10 ನಿಮಿಷಕ್ಕೆ ಹೋಗ್ತೀವಿ. ಡಿಫೆಂಡ್ರ ಅವನು ಡಿಫೆಂಡ್ರ ಅವನು ಸಾಕ್ ಮ್ಯಾಟ್ ಇಷ್ಟೇ. ಅಷ್ಟೊಂದು ಸ್ಪೀಡ್ ಬಂದಿಲ್ಲಪ್ಪ, 140, 120, 140 ಅಂದ್ರೆ ರೋಡ್ ಖಾಲಿ ಇತ್ತಲ್ಲ, ಸುಮ್ಮನೆ ರೈಸ್ ಮಾಡಿದೆ. ಸೊ ರೈಸ್ ಮಾಡಿದ್ರೆ ಅಫ್ಕೋರ್ಸ್ ಹೋಗೇ ಹೋಗುತ್ತೆ ಗಾಡಿ. ಸೊ ಹಂಗೋಯ್ತು. ಸೊ ಮೈಸೂರು ಈ ಟೋಲ್ ಇಂದ ಇನ್ನು 20 ಕಿಲೋಮೀಟರ್ ಇದೆ. ಸೊ 20 ಕಿಲೋಮೀಟರ್ ಮೈಸೂರು ಅಂದ್ರೆ ಈ ಟೋಲ್ ಇಂದ ಆಟೋಲಿ ಲೆಕ್ಕ ಹಾಕಿದ್ರೆ ಜಸ್ಟ್ 40 ಮಿನಿಟ್ಸ್ ಅಲ್ಲಿ ಬಂದಿದೀವಿ ನಾವು. ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಹಿಂಗೆ ಸಾಧ್ಯನಾ 40-50 ಮಿನಿಟ್ಸ್ ಅಲ್ಲಿ ಮೈಸೂರಿಗೆ ಬರಕ್ಕೆ ಅಂತ. ಸೊ ಥ್ಯಾಂಕ್ಸ್ ಟು ಅವರ್ ರೋಡ್ ಮಾಡಿದವ್ರಿಗೆ. ಸುಮ್ಮನೆ ಈಗ ಕೋಡ್ ಆಫ್ ಕಂಡೆಂಟ್ ಇರೋದ್ರಿಂದ ಪಾರ್ಟಿ ಹೆಸರೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಕೋಡ್ ಆಫ್ ಕಂಡೆಂಟ್ ಇದು ಏನು ನಾವು ಇದು ಮಾಡ್ದಂಗೆ ಆಗುತ್ತೆ. ಸೊ ಓಕೆಪ್ಪ, ಓವರ್ ಆಲ್ ಈ ಒಂದು ಹೈವೇ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮಣಿಪಾಲ್ ಹಾಸ್ಪಿಟ್ಲ್ ಸಿಗ್ನಲ್ಗೆ ಕರೆಕ್ಟಾಗಿ ನಾನು 12:30 ಬೆಂಗಳೂರು ಬಿಟ್ಟಿದ್ದೀವಿ. ಅಂದರೆ ನೈಸ್ ರೋಡಲ್ಲಿ 12:30 ಇದ್ವಿ, ಈಗ 1:31 ಅಂದರೆ ಕರೆಕ್ಟಾಗಿ ನೈಸ್ ರೋಡಿಂದನೇ ಮೈಸೂರಿಗೆ ಬರಕ್ಕೆ 1 ಅವರ್ ಅಂದರೆ ಹೈವೇಯಿಂದ ಅಲ್ಲ. ಸೊ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಮಣಿಪಾಲ್ ಹಾಸ್ಪಿಟ್ಲ್ ಸಿಗ್ನಲ್ಲು, ಎಕ್ಸಾಕ್ಟ್ಲಿ 1 ಅವರ್ ಅಂದರೆ ನೈಸ್ ರೋಡಿಂದ ಮೈಸೂರಿಗೆ. ನೀವು 120-140 ಬಂದ್ರೂ 1 ಅವರಲ್ಲಿ ಬರ್ತೀರಾ. ಸೀರಿಯಸ್ಲಿ ಯಾರು ಹೇಳಿದಾರಲ್ವಾ ಬೇಗ ಬರೋಕ್ಕಾಗಲ್ಲ ಹೀಗಲ್ಲ ಅಂತ, ನಾನು ನೋಡಿದೆ ಕೆಲವೊಂದು ವೀಡಿಯೋಸ್ ಎಲ್ಲ. ಹೇಗೆ ಏನೈವೆ ಆದರೆ ಏನು ಸುಮ್ಮನೆ ಹೇಳ್ತಾರೆ ಜನ ಅಂದರು. ಬಟ್ 4 ವೀಡಿಯೋ ಮಾಡಿದ್ರು, ಒಂದು ಕೆಲವೊಂದು ಯಾವುದೋ ಸೀರೀಸ್ ಥರ ಮಾಡಿದ್ರು, ಆ ಸೀರೀಸ್ ನೋಡಿದ್ದೆ ನಾನು. ಬಟ್ ಆ ಸೀರೀಸಲ್ಲಿ ಅವ್ರು ಹೇಳ್ದಂಗೆ ಅಷ್ಟೊಂದು ನೆಗೆಟಿವ್ ಏನು ಇಲ್ಲ ರೋಡಲ್ಲಿ. ಮೇ ಬಿ ಅವ್ರು ಬಂದಾಗೆ ರೋಡ್ ಚೆನ್ನಾಗಿದ್ದಿಲ್ವೇನೋ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ರೋಡ್ ತುಂಬ ಚೆನ್ನಾಗಿದೆ. ನಾವಂತೂ 1 ಅವರಲ್ಲಿ ಬಂದ್ವಪ್ಪ ಮೈಸೂರಿಗೆ. ಸೊ ಇವಾಗ ಹಬ್ಬದೂಟ ಮಾಡಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನೋಡಿ ದಿವಾಕರ್ ಡಿಂಡಿಮ ಅಂತ. ಸೊ ಫ್ಯೂಚರ್ ಆಫ್ ಕನ್ನಡ ಇಂಡಸ್ಟ್ರಿ ಇವರು. ಸೊ ಮಾರ್ಕ್ ಮೈ ವರ್ಡ್ ಅಂದ್ರೆ ಕೆಲವೊಂದ್ಸಲ ನಾವು ಅಂತೀವಿ ಅಂದ್ರೆ ಕೆಲವೊಂದು ವಿಷಯಗಳು ನಾವು ವೆರಿ ನಾರ್ಮಲ್ ಆಗಿ ನಾವು ಮಾತಾಡೋದು ತಮಾಷೆ ಅಂತ ಅನ್ಸುತ್ತೆ ಕೆಲವೊಬ್ರಿಗೆ. ಬಟ್ ಫ್ಯೂಚರ್ ಅಲ್ಲಿ ಈ ವಿಡಿಯೋ ನೋಡಿದ್ರೆ ಈ ವಿಡಿಯೋನೇ ಎಲ್ಲರೂ ಸ್ಟೇಟಸ್ ಹಾಕ್ತೀರಾ ಟಾಂಗ್ ಅಲ್ಲ. ಸರಿ ಓಕೆ, ಈಗ ನನಗೆ ಅರ್ಥ ಆಯ್ತು ಯಾಕಂದ್ರೆ ಡೈರೆಕ್ಟರ್ ಹೇಳ್ತಿದೀವಿ ಮೇಜರ್ ಇಲಾಚಿ ಮೀಡಿಯಾ ಫೌಂಡರ್ ಬಗ್ಗೆ ಹೇಳ್ತಿಲ್ಲ ಅಂತ ಅವರು ಒಂದ್ ಸ್ವಲ್ಪ ನೋಡಿ. ಯೂಶಲಿ ಮುಂದೆ ಕುತ್ಕೊಂಡ್ರೆ ಸೀಟ್ ಬೆಲ್ಟ್ ಹಾಕೊಂಡ್ರೆ ನೋಡಿದ್ರ ಸರ್ ಅಮಿತ್ ಎಷ್ಟು ಸೇಫ್ಟಿ ಇದು ಪರ್ಸನ್ ಅಂದ್ರೆ ಹಿಂದೆ ಕುತ್ಕೊಂಡು ಸೀಟ್ ಬೆಲ್ಟ್ ಹಾಕಿದ್ದಾರೆ. ಮೈಸೂರಿಗೆ ಬಂದ್ರೆ ಇಲ್ಲಿಂದ ನಾವೀಗ ಹೋಗ್ತಾ ಇದೀವಿ ಒಂದು ಏನಂತಾರೆ ನೀವ್ ಯಾರು ನೋಡದೇ ಇರೋಂತ ಒಂದು ಪ್ಲೇಸ್ ಅದು. ಪಾರ್ಟ್ 2 ಅಲ್ಲಿ ಇರುತ್ತೆ. ಅರಮನೆ ಕಾಣಿಸ್ತಾ ಇತ್ತಪ್ಪ, ಅದೇ ಅರಮನೆ.